ಫೈನಲ್ ಆಗಿ ಶಿವಣ್ಣ ಅವರು ಕ್ಯಾಮಿಯೋ ಆಗಿ ಆಕ್ಟ್ ಮಾಡ್ತಾರೋ ಅಂತ ಕಣ್ಣಪ್ಪ ಟೀಮ್ ಕಡೆಯಿಂದ ಸಣ್ಣದಾಗಿ ಟೀಸರ್ ನಿನ್ನೆ ಬಂದಿದೆ. ಆದ್ರೆ ಇದ್ರ ಬಗ್ಗೆ ಅರಿವು ಯಾರಿಗೂ ಇಲ್ಲ, ಆಲ್ ಬಿಕಾಸ್ ಆಫ್ ದರ್ಶನ್ ಕಾಂಟ್ರವರ್ಸಿ. ಎಲ್ಲರ ಮುಖ ಆ ಕಡೆ ತಿರುಗಿದೆ, ಸಿನಿಮಾ ಇಂಡಸ್ಟ್ರಿನ ಮರ್ತ್ ಬಿಟ್ಟಿದ್ದೀರಾ, ದರ್ಶನ್ ಏನಾಗಬಹುದು, ಕನ್ಫ್ಯೂಷನ್ಸ್ ಅಲ್ಲಿ ನ್ಯೂಸ್ ಚಾನೆಲ್ ನ ಓಪನ್ ಮಾಡ್ಕೊಂಡು 24 hours ವಾಚ್ ಮಾಡ್ತಾ ಇದಾರೆ ಅಂತ ನನಗ್ ಗೊತ್ತು. ಇದ್ರ ಮಧ್ಯದಲ್ಲಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇಲ್ಲ ಅಂದ್ರೆ ತಿಕ್ಲಿ ಹಿಡಿಯೋದಂತೂ ಗ್ಯಾರಂಟಿ ಅಲ್ವಾ. ಸೊ ಈ ಟೀಸರ್ ನ ಸ್ವಲ್ಪ ಟೇಸ್ಟ್ ಮಾಡೋಣ ಬನ್ನಿ. ಇದು ಬೇಸ್ಡ್ ಆನ್ ಟ್ರೂ ಸ್ಟೋರಿ. ಒಬ್ಬ ಕಾಡಲ್ಲಿ ಇದ್ದಂತ ಕ್ರೂರವಾದ ವ್ಯಕ್ತಿಯ ಕತೆ. ಅವನು ಯಾವ ರೀತಿ ಶಿವನ ಭಕ್ತನಾಗ್ತಾನೆ, ಶಿವನಿಗೆ ಅವನ ಕಣ್ಣಿನ ಯಾವ ರೀತಿ ದಾನ ಮಾಡ್ತಾನೆ. ಈಗ ಆಲ್ರೆಡಿ ಈ ಸಿನಿಮಾನ ಕನ್ನಡದಲ್ಲಿ ಶಿವರಾಜ್ ಕುಮಾರ್ ಅವರೇ ಓನ್ ಆಗಿ ಮಾಡಿಬಿಟ್ಟಿದ್ದಾರೆ ಲಾಂಗ್ ಟೈಮ್ ಬ್ಯಾಕ್. ಇಟ್ಸ್ ನಾನ್ ಅದರ್ ದೆನ್ ಶಿವಮೆಜ್ಜಿದ ಕಣ್ಣಪ್ಪ. ಇದೀಗ ಈ ಸಿನಿಮಾಗೆ ಟೈಟಲ್ ನು ಕೂಡ ಬರೀ ಕಣ್ಣಪ್ಪ ಅಂತ ಮಾತ್ರ ಇಟ್ಕೊಂಡ್ಬಿಟ್ಟಿದ್ದಾರೆ. ಶಿವಮೆಚ್ಚಿರೋದನ್ನ ಅವಾಗ ತೋರಿಸ್ತಾರೆ, ಸಿನಿಮಾದಲ್ಲಿ ತೋರಿಸ್ತಾರೆ. ಇದರಲ್ಲಿ ಲೀಡ್ ಆಗಿ ಮೇನ್ ಆಗಿ ವಿಷ್ಣು ಮಂಜು ಅವರು ಕಾಣಿಸ್ಕೊತಾ ಇದಾರೆ, ಆಸ್ ಎ ಶಿವರಾಜ್ ಕುಮಾರ್ ಅವರು ಆಕ್ಟ್ ಮಾಡಿದ್ರಲ್ಲ ಆ ಲೆವೆಲ್ ಅಲ್ಲಿ. ಬಟ್ ಈ ಟೀಸರ್ ನಿಮ್ಮನ್ನ ಎಷ್ಟು ಡಿಸಪಾಯಿಂಟ್ ಮಾಡ್ತದೆ ಅಂದ್ರೆ ಈ ಸಿನಿಮಾನ ನಾನು ನೋಡೋದೇ ಇಲ್ಲ ಅನ್ನೋ ರೇಂಜ್ ಗೆ ವಿಜುವಲ್ ಎಫೆಕ್ಟ್ ಜೊತೆ ಕೊಟ್ಟಿದ್ದಾರೆ. ಸೊ ವಾಟ್ ಅಬೌಟ್ ದಟ್? ಪ್ರಭಾಸ್ ಅವರು ಶಿವನಾಗಿ ಆಕ್ಟ್ ಮಾಡ್ತಾ ಇದಾರೆ ಅಂದ್ಮೇಲೆ ಟೀಸರ್ ಒಳಗಡೆ ಅಕ್ಷಯ್ ಕುಮಾರ್ನ ಶಿವನಾಗಿ ನೋಡ್ಬಿಟ್ನಲ್ಲ, ಏನಿದು ಮ್ಯಾಟ್ರು ಅಂತ ನಿಮಗ್ ಡೌಟ್ ಬಂದಿರಬಹುದು. ಇನ್ನು ಸ್ವರ್ಗದಲ್ಲಿ ಅಕ್ಷಯ್ ಕುಮಾರ್ ಅವರು ಶಿವನಾಗಿ ಕಾಣಿಸ್ಕೊಂಡ್ರೆ ಭೂಮಿಗೆ ಎಂಟ್ರಿ ಕೊಟ್ರೆ ಅವರು ಪ್ರಭಾಸ್ ಆಗಿ ಕನ್ವರ್ಟ್ ಆಗಿ ಬರ್ತಾರೆ, ಇದು ಮ್ಯಾಟ್ರ್ ಇರೋದು. ಈಗ ಅರ್ಥ ಆಯ್ತಲ್ಲ? ಟೀಸರ್ ನ ಕ್ವಾಲಿಟಿ ಚೆನ್ನಾಗಿದೆ, ಆದ್ರೆ ಆಕ್ಷನ್ ಸೀಕ್ವೆನ್ಸ್ ಗಳನ್ನ ಯಾವ ರೀತಿ ಎಫೆಕ್ಟ್ ಜೊತೆ ಮರ್ಜ್ ಮಾಡಿದ್ದಾರೆ ಇದು ಮಾತ್ರ ಒಟ್ಟು ಲೋಫರ್ ಆಗಿದೆ. ಈ ಸಿನಿಮಾದ ಬಜೆಟ್ ನಿಮ್ಗೆ ಡೌಟ್ ಇರಬಹುದು, ಏನಾದರೂ ಒಂದು 500-600 crore ಬರ್ತಾ ಇರಬಹುದಾ ಅಂತ. ಇದು ಜಸ್ಟ್ 100 crore ಅಲ್ಲಿ ಆಗ್ತಾರಂತ ಸಿನಿಮಾ, ಅದಕ್ಕೋಸ್ಕರನೇ ಈ ರೀತಿ ಎಲ್ಲ ಸಣ್ಣ ಪುಟ್ಟ ಮಿಸ್ಟೇಕ್ಸ್. ವಿಷ್ಣು ಮಂಜುನ ಈ ರೀತಿ ಒಂದು ಕ್ಯಾರೆಕ್ಟರ್ ಅಲ್ಲಿ ನೋಡೋದಕ್ಕೆ ನನಗೆ ಇಷ್ಟ ಆಗ್ತಾ ಇಲ್ಲ, ನಿಮ್ಗೆ ಯಾವ ರೀತಿ ಇಷ್ಟ ಆಗ್ಬೋದು ಅದು ಕೂಡ ನನಗೆ ಗೊತ್ತಾಗ್ತಾ ಇಲ್ಲ. ಇನ್ನು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇರೋದು ಕೂಡ ಅವರೇನೆ, ಅವ್ರದಿಷ್ಟು ಪರ್ಸೆಂಟ್ ಇರ್ತದೆ ಅನ್ನೋದು ಸೀಕ್ರೆಟ್. ಇನ್ನು ಈ ಸಿನಿಮಾದಲ್ಲಿ ಮೇನ್ ಲೀಡ್ ಆಗಿ ಮೋಹನ್ ಲಾಲ್ ಅವರು ಕೂಡ ಕಾಣಿಸ್ಕೋತಾರೆ, ಜೊತೆಗೆ ಕಾಜಲ್ ಅಗರ್ವಾಲ್ ಅವರು ಕೂಡ ಇದಾರೆ, ಪಾರ್ವತಿಯಾಗಿ ಆಕ್ಟ್ ಮಾಡ್ತಾ ಇದಾರೆ ಪಾರ್ವತಿ. ಇಷ್ಟು ಕ್ಯಾರೆಕ್ಟರ್ ಗಳನ್ನೆಲ್ಲ ರಿವೀಲ್ ಮಾಡಿದ್ರೆ ಶಿವಣ್ಣ ಅವರ ಕ್ಯಾರೆಕ್ಟರ್ ಇದುವರೆಗೂ ಕೂಡ ರಿವೀಲ್ ಮಾಡಿಲ್ಲ, ಸೀಕ್ರೆಟ್ ಆಗಿಟ್ಟಿದ್ದಾರೆ. ಶಿವಣ್ಣ ಅವರು ಏನಾದ್ರು ನಿಜವಾಗ್ಲು ಮಾಡ್ತಾ ಇದಾರ ಬ್ರೋ ಅಂತ ಕೇಳೋದಾದ್ರೆ 200% ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದಾರೆ, ಇದು ಅಫಿಷಿಯಲ್ ಆಗಿ ಕನ್ಫರ್ಮ್. ಬಟ್ ಕ್ಯಾರೆಕ್ಟರ್ ಇದುವರೆಗೂ ರಿವೀಲ್ ಮಾಡಿಲ್ಲ, ಅದೊಂದು ಬೇಜಾರು. ಇದೇ ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ವಲ್ಪ ಹಿಂದೆ ಬಂದಿರುವಂತ ಸಿನಿಮಾಗಳನ್ನ ನೋಡೋದಾದ್ರೆ ಕಾರ್ತಿಕೇಯ 2, ಹನುಮಾನ್, ಈ ಎಲ್ಲ ಸಿನಿಮಾಗಳು ಕೂಡ 100 crore ಒಳಗಡೆನೆ ಆಗಿರುವಂತ ಸಿನಿಮಾಗಳು. ಅವೇ ಆತರ ಹೆಸರು ಮಾಡಿದವಲ್ಲ, ಇದು ಮಾಡದೆ ಇರ್ತದ ಅಂತ ಒಂದ್ ಕಡೆ ಅನಿಸ್ತಾ ಇರ್ತದೆ ನನಗೆ. ಇದನ್ನ ಯಾವ ರೀತಿ ಹೇಳ್ತಾ ಇದೀನಿ ಅನ್ನೋದಾದ್ರೆ, ಸ್ಟೋರಿನ ಯಾವ ರೀತಿ ಪಿಕ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಎಸ್ಟಾಬ್ಲಿಷ್ ಮಾಡ್ತಾ ಇದಾರೆ ಅಂದ್ರೆ ಮೈಂಡ್ ಬೆಂಡ್ ಆಗುವಂತ ಆಕ್ಷನ್ ಸೀನ್ಸ್ ಗಳನ್ನ ಇದರಲ್ಲಿ ನೀವು ನೋಡಬಹುದು. ಆದ್ರೆ ವಿಜುವಲ್ ಎಫೆಕ್ಟ್ ಒಂದೇ ಈ ಸಿನಿಮಾದಲ್ಲಿ ಇಂಬ್ಯಾಲೆನ್ಸ್ ಆಗಿರೋದು. ವಾಟ್ ಅಬೌಟ್ ದಟ್? ಇನ್ನೊಂದ್ ಸ್ವಲ್ಪ ಇಂಪ್ಲಿಮೆಂಟ್ ಮಾಡ್ಕೊಂಡು ಇನ್ನೊಂದ್ ಸ್ವಲ್ಪ ಬಜೆಟ್ ನ ಹಾಕಿ ನೆಕ್ಸ್ಟ್ ಲೆವೆಲ್ ಗೆ ಪುಷ್ ಮಾಡಿದ್ರೆ, ಒಂದು ಲೆವೆಲ್ ಗೆ ಇನ್ನೊಂದ್ ಸ್ವಲ್ಪ ವಿಜುವಲ್ ಎಫೆಕ್ಟ್ ಗ್ಯಾರಂಟಿನ ಟೇಕ್ ಓವರ್ ಮಾಡಿದ್ರೆ ಪರ್ಫೆಕ್ಟ್ ಆಗಿರುತ್ತೆ ಅಂತ ನನ್ನ ಒಪಿನಿಯನ್. ಈ ಸಿನಿಮಾದ ಮೇಲೆ ಯಾರಿಗೂ ಕೂಡ ಎಕ್ಸೆಪ್ಟೇಷನ್ ಇಲ್ಲ ಅನ್ನೋದು ನನಗೆ ಗೊತ್ತು. ಇಟ್ಸ್ ಆಲ್ ಬಿಕಾಸ್ ಆಫ್ ವಿಷ್ಣು ಮಂಜು. ಇದೇ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ನೆಕ್ಸ್ಟ್ ಲೆವೆಲ್ ತಗೊಂಡೋಗುವಂತ ಸಾಧ್ಯತೆ ಇರ್ತಿತ್ತು. ಬಟ್ ಇವ್ರೀಗ ಇದನ್ನ ಫಸ್ಟ್ ಟೈಮ್ ಪ್ಯಾನ್ ಇಂಡಿಯಾನ ಟ್ರೈ ಮಾಡ್ತಾ ಇರೋದು, ಅದಕ್ಕೋಸ್ಕರನೇ ಕೂಡ ಏನ್ ಟೀಸರ್ ಬಿಟ್ಟಿದಾರ ಅದು ಇನ್ನು ಜಾಸ್ತಿ ವ್ಯೂಸ್ ನ ತಗೊಂಡಿಲ್ಲ. ಎಲ್ಲ ವಿಧಿವಶ, ಏನು ಮಾಡೋಕ್ಕಾಗಲ್ಲ. ಸಿನಿಮಾ ರಿಲೀಸ್ ಆಗೋದಕ್ಕೆ ಇನ್ನು ತುಂಬಾ ಟೈಮ್ ಇದೆ, ಇನ್ನು ಟ್ರೈಲರ್ ಬರೋದಿದೆ. ಇಷ್ಟರಲ್ಲಿ ಏನಾದ್ರೂ ಸ್ವಲ್ಪ ಚೇಂಜಸ್ ನ ಕಂಡು ಸಿನಿಮಾ ನೆಕ್ಸ್ಟ್ ಲೆವೆಲ್ ತಗೊಂಡೋದಕ್ಕೆ ಟ್ರೈ ಮಾಡ್ತಾರ ಅನ್ನೋದನ್ನ ಕಾದು ನೋಡೋಣ. ಏನಂತೀರಾ? ಸಿಗ್ತೀನಿ ಮುಂದೆ ನೋಡಿದ್ರೆ. ಟೇಕ್ ಕೇರ್, ಬೈ ಬೈ, ಸೀ ಯು.